ಸುಸ್ತಾಗ್ತಿದೆ ನಿಮಗೆ. ಅಲ್ಲಿ ಕೂತ್ಕೊಳ್ಳಿ ಅಂತೆ, ಬಾ ರಿಲ್ಯಾಕ್ಸ್ ಮಾಡಿ ಅಂತೆ. ಏಯ್ ಬಾರೆ. ಏಯ್ ವಚನ, ನಿಮಗೆ ಪ್ರೀತಿ ಅಂದರೆ ಗೊತ್ತಾ? ಹಾಂ ಸರಿ, ಗೌರವನ ಪ್ರೀತಿಸಿದ್ಯಾ? ಪ್ರೀತಿಸ್ತಿದ್ಯಾ ಗೌರವನ? ಹೌದಾ? ಗೌರವನ ಪ್ರೀತಿ ಮಾಡ್ತಿದ್ಯಾ ಅಂದಮೇಲೆ ನನ್ನ ಜೊತೆ ಇದ್ದಲ್ಲ, ಅದೇನು ಹಾಂ ಪ್ರೀತಿನ ಅಲ್ವಾ? ಬಾ ಬಾ ಬಾ, ಕೂತ್ಕೊ ಕೂತ್ಕೊ, ಕೂತ್ಕೊಂಡು ಮಾತಾಡೋಣ. ಬಾ ಗುಡ್ ಗರ್ಲ್, ಕೂತ್ಕೊ. ಅಲ್ವೇ ವಚನ, ನನಗಿಂತ ಶ್ರೀಮಂತನಾಗಿರೋ ಗೌರವ ಸಿಕ್ಕದ ಅಂತ ನನಗೆ ಗೇಟ್ ಪಾಸ್ ಕೊಟ್ಟೆ. ಗೌರವಕ್ಕಿಂತ ಶ್ರೀಮಂತರು ಯಾರು ಸಿಕ್ಕಿದ್ರೆ ಅವನು ಬಿಟ್ಬಿಡ್ತೀಯಾ? ಬಿಡ್ತೀಯಾ? ಒಂದು ಮಾತು ಹೇಳ್ತೀನಿ ಕೇಳು, ಹಣ ನೋಡ್ಕೊಂಡು ಪ್ರೀತಿ ಮಾಡೋರನ್ನ ಹೆಂಗಸು ಅನ್ನಲ್ವೇ, ಅದಕ್ಕೆ ಬೇರೆಯೇ ಹೆಸರಿದೆ. ನನಗೋಸ್ಕರ ಉಪವಾಸ ಮಾಡಿದ್ದೀರಾ? ನಿಮ್ಮಂಥ ಗಂಡನ ಪಡೆಯೋದು ನೋಡ್ತೀಯಾ? ಏಯ್
ನೆನೆಸ್ಕೊಂಡ್ರೆ ಒಂದು ಕ್ಷಣ ತಡ ಮಾಡ್ತೀನಿ, ನೀನು ಇಲ್ಲೇ ಸಾಯಿಸಿ ಬಿಡೋಷ್ಟು ಕೋಪ ಬರ್ತಿದೆ. ಆದರೆ ನಿನ್ನ ಪ್ರೀತಿ ನೆನೆಸ್ಕೊಂಡ್ರೆ ನನಗೆ ದುಃಖ ಆಗುತ್ತೆ ಕಣೆ. ನಿನ್ನ ಸಾಯಿಸ್ದೇನೆ ಎದೆಲಿ ಮುಚ್ಚಿಕೊಳ್ಳೋಣ ಅನಿಸ್ತಾ ಇದೆ. ಅಚ್ಚನ ಪ್ರೀತಿಸ್ತೀಯಾ? ಹಾಂ ಅಚ್ಚನ, ನನ್ನ ಪ್ರೀತಿಸ್ತೀಯಾ? ಹಾಂ ನೀನು? ಹಾಂ ನಾನೇ. ಏಯ್ ಮಿಸ್ಕಾಡ್ದೆ ಸುಟ್ಟಾಕ್ಬಿಡ್ತೀನಿ. ಹಲೋ, ನೀನು ಬಂದಿದ್ದೆ ಒಳ್ಳೇದಾಯ್ತು ಕಣು. ನನ್ನ ಲವ್ ಸ್ಟೋರಿಗೆ ವಿಲನ್ ನೀನಲ್ವಾ? ಎಲ್ಲ ಮುಗೀತು, ಇನ್ನು ಮುಂದಿನ ಕೆಲಸ ನೋಡ್ಕೊಳ್ಳಿ. ನನ್ನ ಹೆಂಡತಿನ ಕಿಡ್ನಾಪ್ ಮಾಡ್ತೀಯಾ? ಅವಳು ನಿನ್ನ ಪ್ರೀತಿ ನಡ್ಕಾಡ್ತಾಳೆ. ನಿನ್ನ ಪ್ರೀತಿ ನಿನ್ ಮದ್ವೆ ಆಗಿಬಿಟ್ಟು ನನ್ನವ್ರಾಗ ಕಟ್ಟು. ಧನ್ಯವನ್ನ ಕೊಲೆ ಮಾಡ್ಲಿಕ್ಕೆ ಪ್ರಯತ್ನ ಪಡೋ ನೀನೇ ತಾನೇ? ಈಗ ವಚನ ಕೊಲೆ ಮಾಡ್ದಕ್ ಬಂದಿದ್ಯಾ? ಇರೋದಕ್ಕೆ ತಾನೆ ಇಷ್ಟೆಲ್ಲ ಆಡ್ತಿರೋದು? ಇವಳಂತೂ ಸುಮ್ಮನೆ ಬಿಡೋದಿಲ್ಲ. ನೋಡು ವಚನಾಗೇನು ಮಾಡಬೇಡ, ನಿಂಗೆ ಎಷ್ಟು ದುಡ್ಡು ಬೇಕೋ ಕೇಳ, ನಾನು ಕೊಡ್ತೀನಿ. ಅವಳಿಗೇನು ಮಾಡಬೇಡ. ಯಾವಾಗ ಬೇಕು ನಿನ್ನ ದುಡ್ಡು? ನನಗೆ ಇವಳು ಪ್ರಾಣ ಬೇಕು. ಇವಳು ಸತ್ತ ಮೇಲೆ ನಾನು ಹೊರಟೋಗ್ತೀನಿ. ಇವಳು ನನ್ನವಳಂತೂ ಆಗಿಲ್ಲ, ನಿನ್ನವಳಾಗೋಕ್ಕೂ ಬಿಡೋದಿಲ್ಲ. ಇವಳು ಖುಷಿಯಲ್ಲಿದ್ಯಾ? ನಿಮ್ಮಿಬ್ರನ್ನ ಸುಮ್ಮನೆ ಬಿಡೋದಿಲ್ಲ, ಮತ್ತೆ ಬಂದೇ ಬರ್ತೀನಿ. ಬಿಡೋದಿಲ್ವಾ? ಬಿಡೋದಿಲ್ಲ ಕಣ, ನಿನ್ನ ಬಿಡೋದಿಲ್ಲ. ಮಿಸ್ಟರ್ ಗೌರವ್, ಸ್ಟೇಷನ್ ಬಂದು ಕಂಪ್ಲೇಂಟ್ ಕೊಡಿ. ಶೋರ್ ಸರ್. ಹುಷಾರು, ಟೇಕ್ ಕೇರ್, ಓಕೆ? Thank you.
ದಾದಾಜಿ ಏನಾಯ್ತು, ಯಾಕೆ ಇಷ್ಟೊಂದು ಗಾಬರಿ ಆಗಿದ್ದೀರಾ ಎಲ್ರು? ಅಮೃತ, ಅದು ಅದು ದಾದಾಜಿ ಏನಾಯ್ತು ಹೇಳಿ. ವಚನ ಮಧ್ಯಾಹ್ನ ಮನೆ ಬಿಟ್ಟು ಹೋದವಳು, ಎಲ್ಲಿ ಹೋಗಿದಾಳೋ ಗೊತ್ತಾಗ್ತಾ ಇಲ್ಲ. ಅವಳನ್ನ ಹುಡ್ಕೊಂಡು ಹೋದ ಗೌರವ್ ಫೋನ್ ಸ್ವಿಚ್ ಆಫ್ ಮಾಡಿದ್ದಾನೆ. ದಾದಾಜಿ ಅಮೃತ ಏನಾಯ್ತು? ವಚನ ಕಾಣ್ತಾ ಇಲ್ಲ ಕಡೋ. ಗೌರವ್, ನೀವ್ ಬರ್ದೆ ಹೋಗಿದ್ರೆ ನನ್ ಸತ್ತೆ ಹೋಗ್ತಿದ್ದೆ. ನಂಗ್ ನಿಮ್ನ ಬಿಟ್ಟಿರಕ್ ಆಗಲ್ಲ ಗೌರವ್, ಬಿಟ್ಟಿರಕ್ ಆಗಲ್ಲ. ಆಗಲ್ಲ ಆಗದಕ್ಕೆ ನಾನ್ ಬಿಡ್ತೀನ, ಸಮಾಧಾನ ಮಾಡ್ಕೋ. ನಾನ್ ಇರೋವರೆಗೂ ನಿಂಗೆ ಏನೂ ಆಗಲ್ಲ. ಐ ಲವ್ ಯು ಗೌರವ್, ಐ ಸ್ವೇರ್ ಐ ಲವ್ ಯು. ಐ ನೋ, ಸಮಾಧಾನ ಮಾಡ್ಕೋ ವಚನ, ಅಳ್ಬಾರ್ದು. ನಾನು ಬಂದಾಯ್ತಲ್ಲ, ಮತ್ತೆ ಯಾಕೆ ಅಳ್ತಿದ್ಯಾ? ಅದು ಅದು ನನಗೆ ಹೊಟ್ಟೆ ಹಸಿತಾ ಇದೆ. ನಂಗೂ ಎಲ್ಲರ ಜೊತೆ ಕರ್ವಾ ಚೌತ್ ಸೆಲೆಬ್ರೇಟ್ ಮಾಡೋ ಆಸೆ ಇತ್ತು, ಆದರೆ ಎಲ್ಲ ಹಾಳಾಯ್ತು. ನಿಮಗೋಸ್ಕರ ಮಾಡಿದ ವ್ರತನೂ ಕೆಟ್ಟೋಯ್ತು. ಐ ಆಮ್ ಸಾರಿ. ವಚನ, ನೀ ಈಗಲೂ ವ್ರತನ ಮಾಡ್ಬೋದು. ಚಂದ್ರನ ದರ್ಶನ ಮಾಡಿ ನನ್ನ ಮುಖ ನೋಡ್ಬೇಕು ತಾನೆ, ಸ್ವೀಟ್ ತಿನ್ಸಿ ನಿನ್ನ ವ್ರತನ ಬಿಡಿಸ್ಬೇಕು ತಾನೆ. ಚಂದ್ರ ಅಲ್ಲಿದ್ದಾನೆ, ನಿನ್ನ ಗಂಡ ಇಲ್ಲಿದ್ದಾನೆ. ವಚನ ಗೌರವ್, ನನ್ನ ಮಗ ಸೊಸೆ ಎಲ್ಲಿ? ಪ್ರೀ, ನಾನು ಅವ್ರನ್ನ ನೋಡ್ಬೇಕು. ಅಮೃತ, ನನ್ನ ಮಗ ಸೊಸೆ ನೋಡ್ಬೇಕು. ಅಮೃತ, ಸಮಾಧಾನ ಮಾಡ್ಕೋ. ಗೌರವ್, ಸುಗಂಧಿ ಕಾಂಚನ ಇವ್ಳನ್ನ ಒಳಗೆ ಕರ್ಕೊಂಡೋಗಿ, ನಾವು ಹುಡ್ಕೊಂಡ್ ಬರ್ತೀವಿ. ಅವ್ರಿಗೆ ಏನು ಆಗಿಲ್ಲ, ಏನು ಆಗಿರಲ್ಲ. ವಿಧಾನ ಸಮಾಧಾನ ವಚನ ಗೌರವ್, ಸುಗಂಧಿ ಬಂದ್ರು. ಅಂತಾನೆ ಟೈಮ್ ಆಯ್ತು, ಹೋಗೋಣ. ಎಲ್ಲರೂ ಕಾಯ್ತಾ ಇರ್ತಾರೆ. ಟೈಮ್ ಆಯ್ತು. ಬೆಳಗ್ಗೆ ಹೋಗೋ ಹೋಗ ಹೋಗ್ಬಿಟ್ಟು ಬರ್ತೀನಿ ಅಂತ ಒಂದು ಮಾತು ಹೇಳೋಗೋಕಾಗಲ್ವಾ ಇವಳಿಗೆ? ಅಮ್ಮ, ವಚನ ಕಾಣಿಸ್ತಿಲ್ಲ ಅಂತ ಮಧ್ಯಾಹ್ನ ನೀವು ನಮ್ಗೆ ಹೇಳಬೇಕು ತಾನೆ. ಕೇಳಿದಕ್ಕೆ ಫೋನಲ್ಲಿ ಮಾತಾಡದೆ ಅನ್ನೋ ಹಾಗೆ ಬೀಳ್ಬಿಟ್ರೆ
अनाहुत आगे वचन हूक गौरव हमारे फोन रिसीव अनाहुत आगे गति अमृत हब्ब दिन अभिषेक अमृत समाधान यारगू ऐनू आगल हेगे समाधान मे यारगू ऐनू आगे वचन फोन ऐन स्विच आफ बरबेको आंटी गौरव फोन रिसीव माता धन्या गौरव फोन ना कारल्ले इट्टु वचन हुडुक्तिरबहुदल्वा अथवा ट्राफिक सौंडली अवनिगे मोबाइल रिंग आगतिरोदु केळिस्तेनु इरबहुदु हौदु कणे धन्या गौरवगु वचनमनोर्गु एनु आगल्ल हौदु नन्न मोम्मक्कळिगे एनु आगिरोदिल्ल आ ताई आशीर्वाद करणे इरो तनक यारिगू याव केडु आगोदिल्ल ಏನೂ ಆಗಿಲ್ಲ ಯಾಕೆ ಇಷ್ಟೊಂದು ಎಮೋಷನಲ್ ಆಗ್ತಿದ್ದೀರಾ ನಾವು ಚೆನ್ನಾಗೇ ಇದ್ದೀವಿ ಎಲ್ಲಿಗೆ ಹೋಗಿದ್ರಿ ನೀವು ಒಂದು ಮಾತು ಹೇಳಿ ಹೋಗೋಕ್ಕಾಗಲ್ವಾ ಅಲ್ಲ ಫೋನ್ ಯಾಕೆ ತಗೊಳ್ಳಲಿಲ್ಲ ನಮಗೆಲ್ಲ ಎಷ್ಟು ಆತಂಕ ಆಗಿತ್ತು ಗೊತ್ತಾ ಸಮಾಧಾನ ಮಾಡ್ಕೊಳ್ಳಿ ಅಚ್ಚ ನೀನಾದರೂ ಒಂದು ಮಾತು ಹೇಳಿ ಹೋಗ್ಬಾರ್ದಾ ಎಲ್ಲ ಹೋಗಿದ್ರಿ ನಾವೆಲ್ಲ ಎಷ್ಟು ಗಾಬರಿ ಆಗಿದ್ವಿ ಗೊತ್ತಾ ಅಟ್ಲೀಸ್ಟ್ ಒಂದು ಫೋನ್ ಮಾಡೋದಲ್ವಾ ಹೋಗೋವಾಗ ನನಗಾದ್ರೂ ಹೇಳ್ಬೇಕು ತಾನೆ ಅದು ವಚನನ ಯಾರೋ ಗೂಂಡಾಗಳು ಕಿಡ್ನಾಪ್ ಮಾಡಿದ್ರಣ್ಣ ಕಿಡ್ನಾಪ್ ಏನು ಹೇಳ್ತಿದ್ದೀಯಾ ಯಾರು ಅವರು ಯಾರೋ ಗೊತ್ತಿಲ್ಲ ಹಣದಾಸ ಕಿಡ್ನಾಪ್ ಮಾಡಿದ್ರು ಅನ್ಸುತ್ತೆ ನನಗೊಂದು ಮಾತು ಹೇಳ್ಬೇಕು ತಾನೆ ವಚನ ಮನೆಗೆ ರೆಡಿ ಆಗಕ್ಕೆ ಬಂದಿದ್ದಾಳೆ ಅಂತ ಅನ್ಕೊಂಡಿದ್ದೆ ಆದರೆ ಹೀಗಾಗಿರುತ್ತೆ ಅಂತ ನನಗೂ ಗೊತ್ತಿರಲಿಲ್ಲ ಅಣ್ಣ ಪಕ್ಕದ ಮನೆ ಸುಶೀಲಮ್ಮ ಹೇಳಿದ ಮೇಲೆ ನನಗೂ ಗೊತ್ತಾಗಿದ್ದು ಸ್ಪಾಟ್ ಹತ್ರ ಹೋದಾಗಲೇ ನನಗೂ ಅನುಮಾನ ಬಂತು ಅದಕ್ಕೆ ಪೊಲೀಸರಿಗೆ ಕಾಲ್ ಮಾಡಿದೆ ಹಾಂ ಇನ್ಸ್ಪೆಕ್ಟರ್ ಕಿಡ್ನಾಪರ್ಸ್ ಇಲ್ಲೇ ಇರೋ ಅನುಮಾನ ಇದೆ ಪ್ಲೀಸ್ ಬೇಗ ಬನ್ನಿ ಥ್ಯಾಂಕ್ ಯು ಮಾತಾಜಿ ದಯೆಯಿಂದ ಯಾರಿಗೂ ಏನೂ ಕೇಳಾಗಲಿಲ್ವಲ್ಲ ಅಷ್ಟೇ ಸಾಕು ಅಮೃತ ಊಟ ಅರೇಂಜ್ ಮಾಡು ಈಗ ಹೇಗಿದ್ದೀರಾ ಪರವಾಗಿಲ್ಲ ಬಾಬಾ ಇಷ್ಟೇ ಬೇಗ ಕೇಳಕೋದ್ರಿ ಮಲಗಬೇಕಿತ್ತು ನಿದ್ದೆ ಬರಲಿಲ್ಲ ಬಾಬಾ ಅದಕ್ಕೆ ಬಂದೆ ಎಲ್ಲಿ ಯಾರು ಕಾಣ್ತಿಲ್ವಲ್ಲ ಎಲ್ಲರೂ ದೇವಸ್ಥಾನಕ್ಕೆ ಹೋಗಿದ್ದಾರೆ ನಿಮ್ಮನ್ನ ಡಿಸ್ಟರ್ಬ್ ಮಾಡೋದು ಬೇಡ ಅಂತ ದಾದಾಜಿ ಹೇಳಿದ್ರು ಸರಿ ನೀವು ಕೂತ್ಕೊಳ್ಳಿ ನಾನು ತಿಂಡಿ ಹಾಕೊಂಡು ಬರ್ತೀನಿ ಬೇಡ ಬಾಬಾ ನನಗೆ ಏನು ಬೇಡ ಬೇಡ ಅಂದ್ರೆ ಹೇಗೆ ವಚನ ಮೊದಲೇ ಸುಸ್ತಾಗಿದ್ದೀರಾ ರಾತ್ರಿ ಕೂಡ ಸರಿಯಾಗಿ ಊಟ ಮಾಡಿರಲ್ಲ ನೀವು ಕೂತ್ಕೊಳ್ಳಿ ಒಂದು ನಿಮಿಷ ಬಂದೆ ಬೇಡ ಬಾಬಾ ನಾನೇ ಬಡಿಸ್ಕೋತೀನಿ ಪರವಾಗಿಲ್ಲ
ಇವತ್ತೊಂದಿನ ನಾನೇ ಮಾಡಿಸ್ಕೊಂಡಿರ್ತೀನಿ, ನೀವು ಆರಾಮ. ಅದು ಅವಳ ದೇವಸ್ಥಾನಕ್ಕೆ ಗೌರವ್ ಇದ್ದಾರೆ ತಾನೇ.